सिडिल बड़ी तक के हारी होयतु बड़जीवी पाशा इमाम सवन प्राण पक्षी हौदु वर्णन अर्भट के रैतरु सेरी जनसामान्यर वंदिल्ल वंदु संकष्ट के सिलुकुतिद्दारे ईगागले चिंचोळी तालूकिन कोळूर ग्रामद बड़ कुटुंबगळिगे सेरिद 29 कुरिगळु सिडिल बड़ी तक के आहुतियागिवे अदरंते इंदु चिंचोळी तालूकिन चंदनखेरा ग्रामद रैत पाशा तंदे इमाम साहब कोडंबल ವಯಸ್ಸು 34 ಇದ್ದು ಈತ ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿರುವ ಸಂಜೆ 3:45 ನಿಮಿಷಕ್ಕೆ ಭಾರಿ ಸಿಡಿಲು ಪಾಶನ ಮೇಲೆ ಬಿದ್ದ ಪ್ರಯುಕ್ತ ಬಡಜೀವ ಸ್ಥಳದಲ್ಲಿ ಅಸುನೀಗಿದೆ ಈತನಿಗೆ ಹೆಂಡತಿ ಸೇರಿ ಚಿಕ್ಕ ಚಿಕ್ಕ 3 ಮಕ್ಕಳಿವೆ ಸುದ್ದಿ ತಿಳಿದ ತತ್ಕ್ಷಣ ಘಟನಾ ಸ್ಥಳಕ್ಕೆ ರಟಕಲ್ ಪಿಎಸ್ಐ ಶಿವಶಂಕರ್ ಭೇಟಿ ನೀಡಿ ವೀಕ್ಷಿಸಿದರು ನಂತರ ಅವರ ಸುಲೇಪೇಟ್ ಸಿಪಿಐ ವಿಜಯ ಮಹಾಂತೇಶ್ ಮತ್ಪತಿ ಅವರ ಆದೇಶದಂತೆ ರಟಕಲ್ ಪೊಲೀಸ್ ಠಾಣೆಯಲ್ಲಿ ಸಿಆರ್ಪಿಸಿ 174 ಕಲಂ ಪ್ರಕಾರ ಪ್ರಕರಣ ದಾಖಲಿಸಿಕೊಂಡು ಹೆಚ್ಚಿನ ತನಿಖೆ ಕೈಗೊಂಡಿದ್ದಾರೆ ಪಾಶನ ಸಾವಿಗೆ ಕಂಬನಿ ಮಿಡಿದ ಗ್ರಾಮದ ನಾಗರಿಕ ಪತ್ರು ಸಾಬ್ ನಮ್ಮ ಮಾಧ್ಯಮದ ಜೊತೆ ಮಾತನಾಡಿ ಮೃತನು ಚಿಕ್ಕ ವಯಸ್ಸಿನವನು ಈತನ ಸಾವು ಅಸಹಜ ಈತನ ಮರಣದಿಂದ ಆತನ ಕುಟುಂಬ ದಿಕ್ಕಂಪಾಲಾಗಿದೆ ಚಿಕ್ಕ ಚಿಕ್ಕ ಮಕ್ಕಳು ಅನಾಥರಾಗಿದ್ದಾರೆ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸರ್ಕಾರ ಅತಿ ಹೆಚ್ಚು ಪರಿಹಾರ ನೀಡಬೇಕೆಂದು ಮನವಿ ಮಾಡಿಕೊಂಡರು ಇದೇ ಸಂದರ್ಭದಲ್ಲಿ ನಮ್ಮ ಮಾಧ್ಯಮ ಜೊತೆ ಮಾತನಾಡಿದ ಮುಸ್ಲಿಂ ಸಮಾಜದ ಹಿರಿಯ ಮುಖಂಡ ಅಬ್ದುಲ್ ಬಾಸಿತ್ ತಾಲೂಕಿನಲ್ಲಿ ಪ್ರಕೃತಿ ವಿಕೋಪಕ್ಕೆ ಜನಜಾನುವಾರುಗಳು ಸೇರಿ ರೈತರ ಫಸಲು ಹಾಗೂ ಜನರ ದಿನಸಿ ಪದಾರ್ಥಗಳು ಆಹುತಿಯಾಗುತ್ತಿವೆ ಈಗಾಗಲೇ ಕೊಳ್ಳೂರು ಗ್ರಾಮದಲ್ಲಿ 29 ಕುರಿಗಳು ಸಿಡಿಲಿನ ಬಡಿತಕ್ಕೆ ಬಲಿಯಾಗಿವೆ ಅದರಂತೆ ಚಂದನಖೇರ ಗ್ರಾಮದ ಯುವಕನ ಸಿಡಿಲು ಬಡಿತಕ್ಕೆ ಸಾವನ್ನಪ್ಪಿದ್ದು ಖೇದಕರ ಸಂಗತಿ ಈತನ ಕುಟುಂಬ ಈತನ ಮೇಲೆ ಆಧಾರವಾಗಿತ್ತು ಮೃತನ ಸಾವಿನಿಂದ ಕುಟುಂಬದವರು ದಿಗ್ಭ್ರಮಗೊಳಗಾಗಿದ್ದಾರೆ ಸರ್ಕಾರ ಕೂಡಲೇ ಪರಿಹಾರ ನೀಡಬೇಕೆಂದು ಮನವಿ ಮಾಡಿಕೊಂಡರು ಮೃತನ ಮರಣೋತ್ತರ ಪರೀಕ್ಷೆಯು ಚಿಂಚೋಳಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಪಾಟೀಲ್ ನಡೆಸಿಕೊಟ್ಟರು ವರದಿ ಶೇಖ್ ಭಕ್ತಿಯಾರ್ ಜಾಗಿರ್ದಾರ್ ಇಸವನ್ ನ್ಯೂಸ್ ಚಿಂಚೋಳಿ ಬಿಜಲಿ ಕಡ್ಕಡಾಕೆ ಉಪರ ಗಿರಿ ಉಟ್ಕೇವು गिर के जगह पर क्या ये होगा इंतकाल हो गया गरीब थे वो उसको क्या हुआ तो गरीब रहते हैं तीन बच्चे हैं छोटे छोटे तीन बच्चे हैं और अचानक क्या हुआ तो बिजली गिर के इंतकाल हो गया सरकार को क्या बोलते हैं सरकार को क्या तो उसका परिहार देना बोल के हम हमारे तरफ से अपील करते हैं आज चंदनखेरे में पाशा इमाम साहब नौजवान जो अपने खेत को गया था जानवरों को चराने के लिए जाने के बाद अचानक बिजली गिरने से उसकी जगह पे मौत हो गई और उसके छोटे छोटे तीन बच्चे एक छोटा सा परिवार है मैं सरकार से अपील करूंगा कि उस नौजवान को जो बहुत ही गरीब है उसे सरकार ज़्यादा से ज़्यादा परिहार दे उसका मुआवजा देकर उन छोटे बच्चों को और उस गरीब परिवार को एक आसरा दे एक घर दे चंदनखेरे के अंदर इतना ही कहूँगा क्योंकि आज हालात बहुत बहुत ख़राब है आज कल्लूर के अंदर भी 29 बकरियाँ मरे वही बिजली गिरने के कारण इस वास्ते मेरी रिक्वेस्ट है हमारे MLA साहब से और MP साहब से और सरकार के सभी CM से के इस परिवार को ज़्यादा से ज़्यादा परिहार मुआवजा दे बोलकर मैं बोलता हूँ